ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ ಆ್ಯಂಡ್ ಸ್ಮ್ಯಾಕ್ಡೌನಲ್ಲಿ ಏನೇನಾಯಿತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೀಡಿಯೋನ ಮಿಸ್ ಮಾಡದೆ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತಿನ ಶೋನ ಪ್ರಾರಂಭದಲ್ಲಿ ನಮಗೆ ಇಂಟರ್ ಕಾಂಟೆಂಟಲ್ ಚಾಂಪಿಯನ್ಶಿಪ್ಗೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಗಂತರ್ ವರ್ಸಸ್ ಬ್ರಾನ್ಸ್ ಅವರ ನಡುವೆ ಆ್ಯಂಡ್ ಈ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚು ಡೀಸೆಂಟ್ ಆಗಿ ಚೆನ್ನಾಗೇ ಇತ್ತು ಹೊರಗಡೆಯಿಂದ ನಮ್ಮ ಇಂಪೀರಿಯಮ್ ಅವರು ಡಿಸ್ಟ್ರಾಕ್ಟ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾ ಇದ್ರು ಬಟ್ ಈ ಮ್ಯಾಚಲ್ಲಿ ನನಗೆ ಶಾಕಿಂಗ್ ಆಗಿದ್ದು ಏನಪ್ಪಾ ಅಂದರೆ ನಮ್ಮ ಗಂತರ್ ಅವರು ಈ ಮ್ಯಾಚಲ್ಲಿ ಬ್ರಾನ್ಸ್ ಅವರಿಗೆ ಪವರ್ ಬಾಂಬ್ನ ಹಾಕಿ ಕ್ಲೀನ್ ಆಗಿ ಬ್ರಾನ್ಸ್ ಅವ್ರನ್ನ ಪಿನ್ ಮಾಡಿ ವಿಕ್ಟ್ರಿನ ಗಳಿಸ್ಕೊಂಡಿದ್ದಾರೆ ನಿಜವಾಗ್ಲೂ ಕೂಡ ನನಗಂತೂ ಸಖತ್ತು ಶಾಕ್ ಆಯಿತು ನಮ್ಮ ಬ್ರಾನ್ಸ್ ಅವರು ಹಿಂದೆ ಹೆಂಗಿದ್ರು ಮೂರು ಎಫ್ ಮೂರ್ಪಿಯ ಕಿಕ್ಔಟ್ ಮಾಡಿದ್ರು ಬಟ್ ಈಗ ಪವರ್ ಬಾಂಬ್ ಅವ್ರನ್ನ ಕ್ಲೀನ್ ಆಗಿ ಪಿನ್ ಮಾಡಿ ಹೋಗ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇವತ್ತಿನ ಸ್ಮ್ಯಾಕ್ ನಲ್ಲಿ ನಮ್ಮ ಬ್ರಾನ್ಸ್ ರಮನ್ ಅವರಂತೂ ಸಖತ್ತು ವೀಕ್ ಅಂತ ನನಗೆ ಅನ್ಸಿದ್ರು ನಿಮ್ಗೂ ಹಾಗೆ ಅನ್ಸಿದ್ರ ಅಂತ ನೀವು ನಿಮ್ಮ ಅನಿಸಿಕೆನ ತಿಳಿಸಿ ಅಂಡ್ ಇವತ್ತಿನ ಈ ಮ್ಯಾಚ್ ಅಲ್ಲಿ ನಮ್ಮ ಗಂಧರ್ ಅವರು ಬ್ರಾನ್ಸ್ ರಮನ್ ಅವ್ರನ್ನ ಪಿನ್ ಮಾಡಿ ತಮ್ಮ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೊಂಡಿದ್ದಾರೆ ಇದಾದ್ಮೇಲೆ ನಮಗೆ ಒಂದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ ನಮ್ಮ ಸ್ಯಾಮಿ ಜೈನ್ ಅವರು ಬ್ಲಡ್ ಲೈನ್ ನ ಲಾಕರ್ ರೂಮ್ ಬಳಿ ಹೋಗ್ತಾ ಇರ್ತಾರೆ ಅಂಡ್ ಅಲ್ಲಿಂದ ನಮ್ಮ ಪಾಲಿಮೆನ್ ಅವರು ಹೊರಗಡೆ ಬರ್ತಾರೆ ಸ್ಯಾಮಿ ಜೈನ್ ಅವರು ಹೇಳ್ತಾರೆ ಇವತ್ತಿನ ಮ್ಯಾಚ್ ಬಗ್ಗೆ ನಾನು ಊಸೋಸ್ ಅಂಡ್ ಹಾಗೆ ರೋಮನ್ ರೈನ್ಸೋ ಅಂಡ್ ಸೋಲೋಸಿಕೋ ಅವರ ಜೊತೆ ಏನೋ ಒಂದು ಮಾತುಕತೆ ಮಾಡಬೇಕು ಸ್ಟ್ರಾಟರ್ಜಿನ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಪಾಲಿಮೆನ್ ಅವರು ಇವತ್ತು ಯಾರು ಕೂಡ ಇಲ್ಲ ಇವತ್ತಿನ ಮ್ಯಾಚ್ ನ ನೀನು ಒಬ್ನೇ ಆಡಬೇಕು ಅನ್ನೋದು ರೋಮನ್ ರೈನ್ಸ್ ಅವರ ಆರ್ಡರ್ ಅಂತ ಹೇಳ್ತಾರೆ ಸ್ಯಾಮಿ ಜೈನ್ ಅವರು ಓಕೆ ಓಕೆ ರೋಮನ್ ರೈನ್ಸ್ ಅವ್ರಿಗೆ ಹೇಳಿ ಅವರು ಒಳ್ಳೆಯ ನಿರ್ಧಾರವನ್ನೇ ತಗೊಂಡಿದ್ದಾರೆ ಅಂಡ್ ನಾನು ಇವತ್ತು ಒಬ್ನೇ ಹೋಗಿ ಅಲ್ಲಿ ಮ್ಯಾಚ್ ನ ಗೆಲ್ತೀನಿ ಅಂತ ಹೇಳ್ತಾರೆ ಅಂಡ್ ಇದರಿಂದ ನಮಗೆ ಗೊತ್ತಾಗುತ್ತೆ ಇವತ್ತು ಶೋ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಸೋಲೋ ಸಿಕೋವಾ ಅಂಡ್ ಊಸ್ ಸೋಸು ನಮಗೆ ನೋಡೋದಿಕ್ಕೆ ಸಿಗೋದಿಲ್ಲ ಅಂತ ಬಟ್ ಮೈನ್ ಇವೆಂಟ್ ಅಲ್ಲಿ ಬೇರೆನೇ ಸೀನ್ ಆಗುತ್ತೆ ಅದೇನು ಅಂತ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಮುಂದೆ ಇದಾದ್ಮೇಲೆ ನಮಗೆ ರಮೇಶ್ ಟೇರಿ ಅವರು ನೋಡೋದಕ್ಕೆ ಸಿಗ್ತಾರೆ ನಮ್ಮ ರಮೇಶ್ ಟೇರಿ ಅವರು ಗೆ ಬಂದ್ಬಿಟ್ಟು ಹಾಲಿಡೇ ಎಲ್ಲರಿಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಸಕತ್ತು ವಿಶೇಷವಾಗಿರುತ್ತೆ ಅದರಲ್ಲೂ ಕೂಡ ಕ್ರಿಸ್ಮಸ್ ಟೈಮ್ ಅಲ್ಲಿ ಅವರು ತಮ್ಮ ಫ್ಯಾಮಿಲಿ ಜೊತೆ ಟೈಮ್ ನ ಸ್ಪೆಂಡ್ ಮಾಡ್ತಾ ಇರ್ತಾರೆ ಬಟ್ ಈ ಬಾರಿಯ ಕ್ರಿಸ್ಮಸ್ ನನ್ನ ಜೀವನದಲ್ಲಿ ಅಷ್ಟೊಂದೇನು ಚೆನ್ನಾಗಿಲ್ಲ ಯಾಕಂದ್ರೆ ನನ್ನ ಮಗನೇ ನನ್ನ ವಿರುದ್ಧ ನಿಂತ್ಕೊಂಡಿದ್ದಾನೆ ಈಗ ಅವನು ಅಪರಾಧಿ ತರ ಕೊಲೆ ಕಡ್ಕೊಂಡ್ ತರ ತಿರುಗಾಡ್ತಾ ನನಗೆ ಬೇಜಾರ್ ಬೇಜಾರಾಗ್ತಾ ಇದೆ ಆ ಬೇಜರ್ ನ ಕಳೆಯಲು ನಾನು ಗೆ ಬಂದ್ರೆ ಇಲ್ಲೂ ಕೂಡ ನನಗೆ ನೆಮ್ಮದಿಯಾಗಿ ಇರೋದಕ್ಕೆ ಬಿಡ್ತಾ ಇಲ್ಲ ಬಟ್ ನಾನು ರಾಯಲ್ ರಂಬಲ್ ಗೆ ಹೋಗ್ತೀನಿ ರಾಯಲ್ ರಂಬಲ್ ನ ಗೆಲ್ಲೋದ್ರ ಮುಖಾಂತರ ನನ್ನ ಲೈಫ್ ನ ಸರಿಯಾದ ಟ್ರ್ಯಾಕ್ ಗೆ ತಗೊಂಡು ಹೋಗ್ತೀನಿ ಅಂತ ನಮ್ಮ ರೇಮೇಶ್ ಟೇರಿ ಅವರು ಹೇಳ್ತಾರೆ ಅಂಡ್ ಇದಾದ್ಮೇಲೆ ಅವರು ಅಫಿಷಿಯಲ್ ಆಗಿ ರಾಯಲ್ ರಂಬಲ್ ಮ್ಯಾಚ್ ಗೆ ಎಂಟ್ರಿನ ಅನೌನ್ಸ್ ಮಾಡ್ತಾರೆ ಬಟ್ ಅಷ್ಟೊತ್ತಿಗೆ ಅಲ್ಲಿಗೆ ನಮ್ಮ ಕೇರಿಯ ಕ್ರಾಸ್ ಅಂಡ್ ಸ್ಕಾರ್ಲಿಟ್ ಅವರು ಬರ್ತಾರೆ ಕೆರಿಯನ್ ಕ್ರಾಸ್ ಅಂಡ್ ಸ್ಕಾರ್ಲಿಟ್ ಅವರು ರಮೇಶ್ ಅವರ ಬಗ್ಗೆ ಅಂಡ್ ಅವರ ಮಗನ್ ಬಗ್ಗೆ ತುಂಬಾ ಮಾತಾಡ್ತಾ ಇರ್ತಾರೆ ಅಂಡ್ ಇದನ್ನ ಕೇಳೋಕಾಗದಲ್ಲೇ ರಮೇಶ್ ಸ್ಟಿರಿ ಅವರು ಕೇರಿಯನ್ ಕ್ರಾಸ್ ಅವರ ಮೇಲೆ ಅಟ್ಯಾಕ್ ನ ಮಾಡಿಬಿಡ್ತಾರೆ ಅವರು ಮೊದಲು ಅಟ್ಯಾಕ್ ನ ಮಾಡ್ಬಿಟ್ಟು ಸಿಕ್ಸ್ ಒನ್ ನೈನ್ ನ ಹಾಕೋದಕ್ಕೆ ಹೋಗ್ತಾ ಇರ್ತಾರೆ ಬಟ್ ನಮ್ಮ ಸ್ಕಾರ್ಲಿಟ್ ಅವರು ರಮೇಶ್ ಸ್ಟಿರಿ ಅವರ ಕಾಲ್ ನ ಬಿಡ್ತಾರೆ ಅಂಡ್ ಇಲ್ಲಿ ಆಪರ್ಚುನಿಟಿ ಸಿಗುತ್ತೆ ನಮ್ಮ ಕೇರಿಯನ್ ಕ್ರಾಸ್ ಅವರಿಗೆ ಅವರು ತಮ್ಮ ಕ್ರಾಸ್ ಜಾಕೆಟ್ ನ ಹಾಕೋಬಿಡ್ತಾರೆ ಅಂತ ಅಂತಾನೆ ಹೇಳ್ಬೇಕು ಅಂಡ್ ಇಲ್ಲಿ ಮುಗಿದ ರೇಮೇಶ್ ಅವರ ಕತೆ ರೆಮೇಶ್ ಅವರು ನಾಕ್ಔಟ್ ಆಗಿ ಬಿದೋಗ್ಬಿಡ್ತಾರೆ ಅಂಡ್ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಇರುತ್ತೆ ಇವರ ಒಂದು ಮ್ಯಾಚ್ ನೋಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ ನೋಡೋಣ ಈ ಸ್ಟೋರಿ ಲೈನ್ ಡಬ್ಲ್ಯೂ ಯಾವ ರೀತಿ ಬುಕ್ ಮಾಡುತ್ತೆ ಅಂತ ಅಂಡ್ ರೇಮೇಶ್ ಟೆರಿ ಅವರು ಅಫಿಷಿಯಲ್ ಆಗಿ ತಮ್ಮ ಎಂಟ್ರಿ ನ ರಾಯಲ್ ರಂಬಲ್ ಗೆ ಅನೌನ್ಸ್ ಮಾಡಿದ್ದಾರೆ ಇದಾದ್ಮೇಲೆ ನಮಗೆ ಟೆಗೋ ನಾಕ್ಸ್ ಅಂಡ್ ಜಾಯಾಲಿ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಈ ಮ್ಯಾಚ್ ಕೂಡ ಡಿಸೆಂಟ್ ಆಗಿ ಚೆನ್ನಾಗಿತ್ತು ಈ ಮ್ಯಾಚ್ ಅಲ್ಲಿ ನಮ್ಮ ಟೆಗೋ ನಾಕ್ಸ್ ಅವರು ಬ್ಯಕ್ಟರ್ನ ಗಳಿಸ್ಕೊಂಡಿದ್ದಾರೆ ಇದಾದ್ಮೇಲೆ ಸ್ಟೇಜ್ ಅಲ್ಲಿ ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಅವರು ಇವತ್ತು ನಮಗೆ ವೈಕಿಂಗ್ ರೈಡರ್ಸ್ ಅವರ ಜೊತೆ ಒಂದು ಟ್ಯಾಕ್ ಟೀಮ್ ಮ್ಯಾಚ್ ಬೇಕು ಅಂತ ಆಡಂಪಿಯರ್ಸ್ ನ ಕೇಳ್ತಾ ಇರ್ತಾರೆ ಬಟ್ ಬಟ್ ನಮ್ಮ ಶಿ ಎಮ್ ಎಸ್ ಅವರು ಇಲ್ಲ ಇಲ್ಲ ಇವತ್ತು ನಮಗೆ ಊಸೋಸ್ ಜೊತೆ ಒಂದು ಟ್ಯಾಕ್ ಟೀಮ್ ಮ್ಯಾಚ್ ಬೇಕು ಅಂತ ಪಿಯರ್ಸ್ ನ ಕೇಳ್ಕೊತಾ ಇರ್ತಾರೆ ನಮ್ಮ ಆಡಮ್ ಪಿಯರ್ಸ್ ಅವರು ಓಕೆ 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 ನಾನು ಸ್ಮ್ಯಾಕ್ ಡೌನ್ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟೂರ್ನಮೆಂಟ್ ನ ಕಂಡಕ್ಟ್ ಮಾಡ್ತೀನಿ ಆ ಟೂರ್ನಮೆಂಟ್ ಅಲ್ಲಿ ಗೆದ್ದವರು ನಂಬರ್ ಒನ್ ಕಂಟೆಂಡರ್ ಆಗ್ತಾರೆ ಸ್ಮ್ಯಾಕ್ ಡೌನ್ ಟ್ಯಾಕ್ ಟೀಮ್ ಗೆ ಆ್ಯಂಡ್ ಆ ಟೂರ್ನಮೆಂಟ್ನ ಮೊದಲನೇ ಮ್ಯಾಚ್ ನಮಗೆ ಮುಂದಿನ ವಾರ ನೋಡೋದಿಕ್ಕೆ ಸಿಗುತ್ತೆ ಅಲ್ಲಿ ಬ್ರ್ಯಾಂಗರ್ ಬ್ರೋಸ್ ಅಂಡ್ರೆ ನಮ್ಮ ಡ್ರೂ ಮ್ಯಾಕ್ ಎಂಟರ್ ಆ್ಯಂಡ್ ಶಿಎಂ ಎಸ್ ವರ್ಸಸ್ ವೈಕಿಂಗ್ ರೈಡರ್ಸ್ ಅವರ ನಡುವೆ ಮೊದಲನೇ ಮ್ಯಾಚ್ ನಮಗೆ ಆ ಟೂರ್ನಮೆಂಟ್ನ ಕುರಿತಾಗಿ ನೋಡೋದಕ್ಕೆ ಸಿಗುತ್ತೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ನ ಮಾಡ್ತಾರೆ ಸೊ ಇಲ್ಲಿ ಡಬ್ಲ್ಯೂಬ್ಲಿ ಕನ್ಫರ್ಮ್ ಆಗಿ ತಿಳಿಸ್ತಾ ಇದೆ ಅನ್ಡಿಸ್ಪ್ಯೂಟೆಡ್ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ನ ಸ್ಪ್ಲಿಟು ನಮಗೆ ನೋಡೋದಿಕ್ಕೆ ಸಿಗುತ್ತೆ ಅಂತ ಯಾಕಂದ್ರೆ ರಾ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ಗೆ ಊಸೋಸ್ ಅವರು ತಮ್ಮ ಟೈಟಲ್ನ ಜಡ್ಜ್ಮೆಂಟ್ ಡೇ ವಿರುದ್ಧ ಬುಕ್ ಮಾಡಿದ್ರೆ ಇವತ್ತು ಸ್ಮ್ಯಾಕ್ ಡೌನ್ ಅಲ್ಲಿ ಡಬ್ಲ್ಯೂಇ ಒಂದು ಟೂರ್ನಮೆಂಟ್ ನ ಇಟ್ಟಿದೆ ಸ್ಮ್ಯಾಕ್ ಡೌನ್ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ನಂಬರ್ ಒನ್ ಅವರು ಒಂದು ಚಾಂಪಿಯನ್ಶಿಪ್ ನ ಸೋಲೋದಂತೂ ಪಕ್ಕ ಅಂತ ರೋಮನ್ ರೈನ್ಸ್ ಅವರು ಕೂಡ ಸೋಲ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸದ್ಯಕ್ಕೆ ನೆಕ್ಸ್ಟ್ ವೀಕ್ ಸ್ಮ್ಯಾಕ್ ಡೌನ್ ಡೌನ್ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ನ ಟೂರ್ನಮೆಂಟ್ ನ ಮೊದಲನೇ ಮ್ಯಾಚ್ ಬುಕ್ ಆಗಿದೆ ಇದಾದ್ಮೇಲೆ ನಮಗೆ ಬ್ರೇ ವೈಟ್ ಅವರು ನೋಡೋದಕ್ಕೆ ಸಿಗ್ತಾರೆ ನಮ್ಮ ಬ್ರೇ ವೈಟ್ ಅವರು ಎಲೆನೈಟ್ ವಾರ್ನಿಂಗ್ ಕೊಡೋದಕ್ಕೋಸ್ಕರ ಇವತ್ತು ಸ್ಮ್ಯಾಕ್ಡೌನ್ ಗೆ ಬಂದಿರ್ತಾರೆ ಅಂಡ್ ಅವರು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಾನೇ ಈಟರ್ ಆಫ್ ವರ್ಲ್ಡ್ ನಾನೇ ಬ್ರೇ ವೈಟ್ ನಾನೇ ಹಾಂಕಲ್ ಹೌಡಿ ಅಂತ ನಮ್ಮ ಬ್ರೇ ವಾಯಟ್ ಅವರು ಹೇಳಿದ್ದಾರೆ ಅಂಡ್ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ರಾಯಲ್ ರಂಬಲ್ಲಿಗೆ ಎಲ್ ಎನ್ ನೈಟ್ ಅವರ ಮೇಲೆ ನೋಡೋಣ ಆ ಮ್ಯಾಚ್ ನಮಗೆ ಯಾವ ರೀತಿ ನೋಡೋದಕ್ಕೆ ಸಿಗುತ್ತೆ ಅಂತ ಅಂಡ್ ಈ ಮ್ಯಾಚ್ ಕುರಿತಾಗೂ ಕೂಡ ಕೆಲವೊಂದು ಅಪ್ಡೇಟ್ಗಳು ಬಂದಿದೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದಾದ್ಮೇಲೆ ನಮಗೆ ಸ್ಟೇಜ್ ಅಲ್ಲಿ ನಮ್ಮ ಸೋನಿಯಾ ಡೇವೇಲ್ ಅವರು ಆಡಮ್ ಪಿಯರ್ಸ್ ಅವರ ಬಳಿ ಹೋಗ್ಬಿಟ್ಟು ನನಗೆ ಒಂದು ರೀ ಮ್ಯಾಚ್ ಬೇಕು ಅಂತ ನಾ ಆಡಮ್ ಪಿಯರ್ಸ್ ನ ಕೇಳ್ತಾ ಇರ್ತಾರೆ ಆಡಂ ಪಿಯರ್ಸ್ ಅವರು ಇಲ್ಲ ನಿನಗೆ ರೀ ಮ್ಯಾಚ್ ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಸೋನಿಯಾ ಡೇವೆಲ್ ಅವರು ಮತ್ತೆ ಶಾರ್ಲಿಟ್ ಫ್ಲೈಯರ್ ಅವರಿಗೆ ಕೊಟ್ಟರೆ ಶಾರ್ಲಿಟ್ ಫ್ಲೈಯರ್ ಅವರು ನ್ಯೂ ಸ್ಮಾಕ್ಡೌನ್ ವುಮೆನ್ ಚಾಂಪಿಯನ್ ಆದರೂ ಅವರಿಗೆ ಬೇರೆ ರೀತಿಯ ನನಗೆ ಬೇರೆ ರೀತಿಯ ಅಂತ ಆಡಮ್ ಪಿಯರ್ಸ್ ಹತ್ರ ಬಳಿ ಕೇಳ್ತಾ ಇರ್ತಾರೆ ಆಡಮ್ ಪಿಯರ್ಸ್ ಅವರು ನೋಡು ಶಾಲಿ ಪ್ಲೇಯರ್ ಅವರು ಕೂಡ ಹೋಗಿ ರಾಂಡಾ ರೌಸಿಗೆ ಚಾಲೆಂಜ್ ಮಾಡಿದ್ರು ನೀನು ಕೂಡ ಹೋಗಿ ಶಾಲಿ ಫ್ಲೇಯರ್ ಗೆ ಚಾಲೆಂಜ್ ಮಾಡ್ದೆ ಬಟ್ ಶಾಲಿಡ್ ಫ್ಲೇಯರ್ ಅವರು ಆ ಮ್ಯಾಚಲ್ಲಿ ಗೆದ್ದ್ರು ಬಟ್ ನೀನು ಆ ಮ್ಯಾಚಲ್ಲಿ ಸೋತೆ ಅದರಿಂದ ಮತ್ತೆ ರೀ ಮ್ಯಾಚ್ ಅಂತ ನಾನು ಕೊಡೋದಿಕ್ಕೆ ಸಾಧ್ಯ ಇಲ್ಲ ಅದರಿಂದ ನೀನು ಹೋಗು ರಾಯಲ್ ರಂಬಲ್ ಅಲ್ಲಿ ಕಂಪೀಟ್ ಮಾಡು ರಾಯಲ್ ರಂಬಲ್ ನ ವಿನ್ ಆಗು ನಿನ್ನ ಮ್ಯಾಚ್ ನ ಪಡ್ಕೊ ಅಂತ ಸೋನಿಯಾಡಿವೆಲ್ ಗೆ ನಮ್ಮ ಆಡಂ ಪ್ಲೇಯರ್ಸ್ ಅವರು ಹೇಳ್ತಾರೆ ಸೋನಿ ಡಿವೆಲ್ ಅವರು ಓಕೆ ನಾನು ಇನ್ನ ಒಂದು ವೇ ಇದೆ ಅದನ್ನ ಹುಡುಕ್ತೀನಿ ಅಂತ ಹೋಗ್ಬಿಟ್ಟು ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಶಾಲಿಡ್ ಫ್ಲೇಯರ್ ಅವರ ಜೊತೆ ಬ್ರಾಲ್ ಗೆ ಇಳ್ದ್ಬಿಡ್ತಾರೆ ಆಂಡ್ ಒಂದು ಬ್ರಾಲ್ ನಮಗೆ ಡಿವೆಲ್ ಅಂಡ್ ಶಾಲೆಟ್ಲಯರ್ ಅವರ ನಡುವೆ ನೋಡೋದಕ್ಕೆ ಸಿಗುತ್ತೆ ನನಗೇನೋ ಈ ಫ್ಯೂಡ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇಲ್ಲ ಸೋನಿಯಾ ಡಿವೆಲ್ ಅಂಡ್ ಶಾರಲಿಟ್ ಫ್ಲೈಯರ್ ಅವರು ನೀವೇ ಸ್ವಲ್ಪ ಥಿಂಕ್ ಮಾಡಿ ನಾನೇನೋ ಕಳೆದ ಬಾರಿ ಸುಮ್ನೆ ಒಂದು ಮ್ಯಾಚ್ಗೋಸ್ಕರ ಸೋನಿಯಾ ಡಿವೆಲ್ ನ ಶಾಲೆಟ್ ಫ್ಲಯರ್ ಅವರ ಮೇಲೆ ಬಿಟ್ಟಿದಾರಾ ಅಂತ ಅನ್ಕೊಂಡೆ ಬಟ್ ನೀವು ಇದನ್ನೇ ಒಂದು ಫ್ಯೂಡ್ ಆಗಿ ಬುಕ್ ಮಾಡ್ತಾ ಇದ್ದಾರಾ ಅಂದ್ರೆ ಅದು ಒಳ್ಳೆಯ ಕೆಲಸ ಅಲ್ಲ ಒಳ್ಳೆಯ ನಿರ್ಧಾರ ಕೂಡ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇದಾದ್ಮೇಲೆ ನಮ್ಗೆ ರಕೈಲ್ ವರ್ಸಸ್ ಲೀವ್ ಮಾರ್ಗನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಈ ಮ್ಯಾಚ್ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಸೆಟ್ ನಮ್ಮ ಮಾರ್ಗನ್ ಅವರು ರಕೈಲ್ ಅವರ ಮೇಲೆ ಅಟ್ಯಾಕ್ ನ ಮಾಡಿ ಇವತ್ತಿಗೆ ಚಾಲೆಂಜ್ ನ ಮಾಡ್ತಾರೆ ಅಂಡ್ ಈ ಮ್ಯಾಚ್ ಬಗ್ಗೆ ಬರದಾದ್ರೆ ಮ್ಯಾಚ್ ಡೀಸೆಂಟ್ ಆಗಿತ್ತು ಬಟ್ ಬೋರಿಂಗ್ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಈ ಮ್ಯಾಚ್ ಅಲ್ಲಿ ನಮ್ಮ ರಕೈಲ್ ಅವರು ಲಿಯೋಮಾರ್ಗರ್ ಅವ್ರನ್ನ ಸೋಲ್ಸಿ ಇದಾದ್ಮೇಲೆ ನಮಗೆ ಮೇನ್ ಇವೆಂಟ್ ಸ್ಯಾಮಿ ಜೈನ್ ವರ್ಸಸ್ ಕೆವಿನ್ಸ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಸ್ಯಾಮಿ ಜೈನ್ ಅವರ ಕಾರ್ನರ್ ಅಲ್ಲಿ ಇವತ್ತು ಯಾರು ಕೂಡ ಇರೋದಿಲ್ಲ ಸೊ ಇದರಿಂದ ಸ್ಯಾಮಿ ಜೈನ್ ಅವರು ಸೋಲೋ ಚಾನ್ಸಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಈ ಮ್ಯಾಚ್ ಕಡೆ ಬರದಾದ್ರೆ ಮ್ಯಾಚ್ ಮಾತ್ರ ಅಸಮಾನ ಆಗಿತ್ತು ಬಟ್ ಈ ಅಲ್ಲಿ ಏನಪ್ಪ ತೊಂದರೆ ಆಗಿದ್ದು ಅಂದ್ರೆ ಈ ಮ್ಯಾಚ್ ನಮಗೆ ಅಡ್ವರ್ಟೈಸ್ಮೆಂಟ್ ಮಧ್ಯೆ ಈ ಮ್ಯಾಚ್ ನ ಆಗ್ತಾ ಇತ್ತು ಅಥವಾ ಮ್ಯಾಚ್ ಮಧ್ಯೆ ನಮಗೆ ಅಡ್ವರ್ಟೈಸ್ಮೆಂಟ್ ಗಳು ನೋಡೋದಕ್ಕೆ ಸಿಗ್ತಾ ಇತ್ತು ಅಂತ ಒಂಚೂರು ಗೊತ್ತಾಗ್ಲಿಲ್ಲ ಯಾಕಂದ್ರೆ ಈ ಮ್ಯಾಚ್ ಅಲ್ಲಿ ನಮಗೆ ತುಂಬಾನೇ ಗಳು ನೋಡೋದಿಕ್ಕೆ ಸಿಗ್ತಾ ಇತ್ತು ಆದ್ರೂ ಕೂಡ ಈ ಮ್ಯಾಚ್ ಇತ್ತು ನೋಡಬಹುದಾಗಿತ್ತು ಬಟ್ ಈ ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಸ್ಯಾಮಿ ಜೈನ್ ಅವರು ಇನ್ನೇನು ಕಿಕ್ ನ ಕನೆಕ್ಟ್ ಮಾಡಬೇಕು ಅಷ್ಟೊತ್ತಿಗೆ ನಮ್ಮ ಜಿಮ್ಮಿ ಆ್ಯಂಡ್ ಜೆ ಆ್ಯಂಡ್ ಸೋಲೋಸಿಕವ್ವ ಅವರು ಬಂದ್ಬಿಟ್ಟು ಕೆವಿನ್ ಓಯನ್ಸ್ ಅವರ ಮೇಲೆ ಅಟ್ಯಾಕ್ನ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಸ್ಯಾಮಿ ಜೈನ್ ಅವರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಅವರು ತಲೆ ಮೇಲಿನ ಕೈ ಎತ್ಕೊಂಡು ಕೂತ್ಕೊಂಡಿರ್ತಾರೆ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಇದು ನನ್ನ ಟೈಮು ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇರ್ತಾರೆ ಅದಾದ ಮೇಲೆ ನಮ್ಮ ಸೋಲೋಸಿಕೊವ್ವ್ವ್ವ ಜಿಮ್ಮಿ ಆ್ಯಂಡ್ ಜೆ ಉಸೋ ಅವರು ಅನೌನ್ಸರ್ ಟೇಬಲ್ ಮೇಲೆಲ್ಲ ನಮ್ಮ ಕೆವಿನ್ ಓಯನ್ಸ್ ಅವ್ರನ್ನ ಮಲಗಿಸಿ ನಮ್ಮ ಸೋಲೋಸಿಕವ್ವ ಅವರು ಜಂಪ್ ಮಾಡಿ ಅನೌನ್ಸರ್ ಟೇಬಲ್ನ ಕೂಡ ಮುರಿಸ್ತಾರೆ ಸೊ ಬ್ರೂಟಲ್ ಆಗಿ ನಮ್ಮ ಕೆವಿನ್ ಓಯನ್ಸ್ ಅವರ ಮೇಲೆ ಇವತ್ತು ಅಟ್ಯಾಕು ನಡೆದಿದೆ ಅಂತ ಹೇಳಬೇಕು ಆ್ಯಂಡ್ ಅದಾದ ಮೇಲೆ ನಮ್ಮ ಸ್ಯಾಮಿ ಜೈನ್ ಅವರು ಓಕೆ ಓಕೆ ವಿದಾ ಒನ್ ಅಂತ ಸೈನ್ ನ ಕೂಡ ಮಾಡ್ತಾರೆ ಬಟ್ ಈ ಮ್ಯಾಚ್ ನಲ್ಲಿ ಅವರು ಅಟ್ಯಾಕ್ ನ ಮಾಡಬೇಕಾದ್ರೆ ನಮ್ಮ ಸ್ಯಾಮಿ ಜೈನ್ ಅವರು ಸಖತ್ತು ಕನ್ಫ್ಯೂಷನ್ ಅಲ್ಲಿ ಇದ್ರು ಸೊ ನನ್ನ ಮೂಮೆಂಟ್ ಅದು ನೀವೆಲ್ಲ ಯಾಕೆ ಬಂದ್ರಿ ಅಂತಲೂ ಕೂಡ ಅವ್ರನ್ನ ಪ್ರಶ್ನೆನ ಮಾಡಿ ಕೇಳ್ತಾಯಿದ್ರು ಸೊ ಇವ ಇಲ್ಲಿಗೆ ಸ್ಮ್ಯಾಕ್ಡೌನ್ ಎಂಡಾಗುತ್ತೆ ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ಡೌನ್ ಕಡೆ ಬರೋದಾದರೆ ಸ್ಮ್ಯಾಕ್ ಡೌನು ಡೀಸೆಂಟ್ ಆಗಿತ್ತು ಅಷ್ಟೊಂದು ಚೆನ್ನಾಗಿತ್ತು ಅಂತಲೇ ಆಗೋದಿಲ್ಲ ಒಂಥರ ಡೀಸೆಂಟ್ ಆಗಿತ್ತು ಒಂಥರ ಏನೋ ಒಂಥರ ಮಿಸ್ ಹೊಡಿಯೋ ಥರ ಇತ್ತು ಇವತ್ತಿನ ಸ್ಮ್ಯಾಕ್ ಡೌನು ಆದರೂ ಕೂಡ ಚೆನ್ನಾಗೇ ಇತ್ತು ನಿಮಗೆ ಅನಿಸ್ತು ಅಂತ ಇವತ್ತಿನ ಸ್ಮ್ಯಾಕ್ ಡೌನು ನೀವು ಕಮೆಂಟ್ ಮಾಡಿ ಆ್ಯಂಡ್ ಟೈಟಲ್ ಸ್ಪ್ಲಿಟ್ ಬಗ್ಗೆ ಇನ್ನೂ ಕೂಡ ಅನೇಕ ಅಪ್ಡೇಟ್ಗಳು ಬಂದಿದೆ ಅದನ್ನೆಲ್ಲದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ See you guys in my next video.